ಮೊದಲ ಅರ್ಹತೆ ನಮ್ಮ ಪಾರ್ಟಿಯ ಸಿದ್ಧಾಂತ ಅದು ರಾಷ್ಟ್ರವಾದ ಅದು ಹಿಂದುತ್ವ ನಮ್ಮ ಪಾರ್ಟಿಯ ಸಿದ್ಧಾಂತ ಮೂರು ಬಿಟ್ಟು ಹೋಗೋರು ಯಾರು ಅಂದ್ರೆ ಕಾಂಗ್ರೆಸ್ ನವರು ಮೂರು ಇಲ್ಲದೆ ಇರೋರು ಯಾರು ಅಂದ್ರೆ ಜೆ ಡಿ ಎಸ್ ನವರು ನಮ್ದು ಸ್ವತಂತ್ರ ಹೋರಾಟದ ಕಾಂಗ್ರೆಸ್ ಪಾರ್ಟಿ ಅಂತ ಆಗಾಗ ಹೇಳ್ತಾ ಮೂರು ಬಿಟ್ಟು ಅಲ್ಲಿ ಹೋಗಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ನೀವು ಸಹಾಯ ಮಾಡಿ ಅಂತ ಕೇಳ್ತಾರಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳ್ರಿ ಕಾಲಲ್ಲಿ ಇದ್ದದನ್ನ ತಗೊಂಡ್ ಬಿಡಬೇಕ ಮಾಡ್ಬೇಕು ಅಪ್ಪನ ಹೆಸರು ಹೇಳಿ ಅವನ ಹೆಸರು ಹೇಳಿ ತಾತನ ಹೆಸರು ಹೇಳಿ ಓಟ್ ಕೇಳಿಲ್ಲ ಅವರು ಕಾಂಗ್ರೆಸ್ ಇದ್ದಾಗ ಏನು ಕಿಸಿಲಿಲ್ಲ ಉಳಿಯ ಅಲ್ಲ ತಿಪ್ಪು ಯಾವ ನಿಯಂತ್ರೂ ಇರಲಿಲ್ಲ ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇರ್ದವನು ಟಿಪ್ಪು ಕಾಂಗ್ರೆಸ್ ನಿಯತ್ತು ಕೇವಲ ಓಟ್ ತಗೊಳ್ಳೋಕೆ ಸುಳ್ಳು ಓಟ್ ತಗೊಳ್ಳೋಕೆ ಕಾಂಗ್ರೆಸ್ ನ ಎಕ್ಸ್ಪೈರ್ ಡೇಟ್ ಮುಗಿದಿದೆ ಅದಕ್ಕಿನ್ನು ಡೇಟ್ ಇಲ್ಲ ಇನ್ನೇನಿದ್ರು ಕೂಟ ಕಿತ್ಕೊಂಡು ಹೋಗೋದು ಮಾತ್ರ ಬಾಕಿ ಇರೋದು ಆ ಕುಮಾರಣ್ಣನ ಮನೆ ತಂಟಿಗೆ ಹೋಗಬಾರ್ದಿತ್ತು ನಾನು ಹೇಳಿದೆ ಅವ್ರ ಮನೇಲಿ ಕಾರ್ಯಕರ್ತರು ಒಂದು ಮನೇಲಿ ಹುಟ್ಟಿದ ಒಂದು ಮಾತ್ರ ಉಳಿದವರೆಲ್ಲ ಕಾರ್ಯಕರ್ತರ ಲೆಕ್ಕಕ್ಕಿಲ್ಲ ಅವ್ ಏನಿದ್ರು ಚೈನಕ್ಕೆ ಟಿಕೆಟ್ ಏನಿದ್ರು ಟಿಕೆಟ್ ಏನಿದ್ರು ದೊಡ್ಡವ್ರಿಗೆ ಸಣ್ಣವ್ರಿಗೆ ಮರಿಗೌಡರಿಗೆ ಮರಿ ಮರಿ ಮರಿಗೌಡರಿಗೆ ನೋಡಿ ಪ್ರಜಾಪ್ರಭುತ್ವದಲ್ಲಿ ಟಿಕೆಟ್ ಕೇಳೋದು ಅಪರಾಧ ಅಲ್ಲ ಟಿಕೆಟ್ ಕೇಳಕ್ ಇರ್ಬೇಕಾದ ಮೊದಲ ಅರ್ಹತೆ ಕಾರ್ಯಕರ್ತ ಯಾರ ಕಾರ್ಯಕರ್ತ ಯಾರ ಪಕ್ಷದ ಕೆಲಸ ಮಾಡ್ತಾನೋ ಅವನ್ ಕಾರ್ಯಕರ್ತ ಮನೆಯಾಗಿ ಮಂಕೊಂಡು ಎಲೆಕ್ಷನ್ ಬಂದಾಗ ಟಿಕೆಟ್ ಕೇಳಿದ್ರೆ ಅದು ಆಗಂಗಿಲ್ಲ ಪಕ್ಷದ ಕಾರ್ಯ ಮಾಡಿ ಪಕ್ಷವನ್ನು ಬೆಳೆಸಿ ಆಮೇಲೆ ಟಿಕೆಟ್ ಕೇಳಿದ್ರೆ ಅದು ನ್ಯಾಯ ಟಿಕೆಟ್ ಕೇಳೋದೇ ತಪ್ಪಲ್ಲ ನಾನು ಯಾಕೆ ಇಷ್ಟು ಜನರ ಹೆಸರು ಹೇಳಿದೆ ಅಂತ ಹೇಳಿದ್ರೆ ಯಾಕೆ ಇಷ್ಟು ಜನರ ಹೆಸರು ಹೇಳಿದೆ ಅಂತ ಹೇಳಿದ್ರೆ ಎಲ್ರಿಗೂ ಟಿಕೆಟ್ ಕೊಡಕ್ ಆಗಲ್ಲ ಆಗುತ್ತಾ ಒಬ್ರಿಗೆ ಟಿಕೆಟ್ ಕೊಡೋದು ಆದ್ರೆ ಎಲ್ರಿಗೂ ನ್ಯಾಯ ಕೊಡಬಹುದು ಸಮಾನವಾಗಿ ಗೌರವಿಸುವ ಮೂಲಕ ನ್ಯಾಯ ಕೊಡಬಹುದು ಸಮಾನವಾಗಿ ಗೌರವಿಸೋದಕ್ಕೋಸ್ಕರ ಅಷ್ಟು ಜನರ ಹೆಸರು ಹೇಳಿದೆ ಟಿಕೆಟ್ 21 ಜನರಿಗೂ ಕೊಡಕ್ ಆಗಲ್ಲ ಕೊಡೋದು ಒಬ್ರಿಗೇನೆ ನನಗೊಂದು ಸಂತೋಷ ಸಂಗತಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಇಂದ್ರಾಣಿ ಅವರೇ ಜಿಲ್ಲಾಧ್ಯಕ್ಷ ಹೇಳಿದ್ರು ನಮ್ಮ ಇನ್ಚಾರ್ಜ್ ಇಲ್ಲಿಯ ಪ್ರಭಾರಿ ನಂದು ಗಾಯಕ್ವಾಡ್ ಅವ್ರು ಹೇಳಿದ್ರು ಎಲ್ರು ಕೂಡಿಸಿದ್ವಿ ರೀ ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ ಅಲ್ಲಿ ಕರ್ಕೊಂಡೋಗಿ ಯಾರಿಗೆ ಕೊಟ್ರು ಬಿಜೆಪಿ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಮಾತು ತಗೊಂಡಿದ್ವಿ ಎಂದು ಮಾತು ಕೊಟ್ಟ ಮೇಲೆ ಮಾತು ಮುರಿಬಾರ್ದು ಮಾತು ತಪ್ಪಬಾರ್ದು ಮಾತು ಉಳಿಸ್ಕೊಳ್ಳಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ದಾಖಲೆ ಮತಗಳ ಅಂತರದಲ್ಲಿ ಜಮಖಂಡಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಟಿಕೆಟ್ ಕೊಡಬೇಕಾದ್ರೆ ಗೆಲ್ಲುವ ಸಾಧ್ಯತೆ ಪಕ್ಷ ನಿಷ್ಠೆ ಯಾವ ಉದ್ದೇಶಕ್ಕೆ ರಾಜಕಾರಣದಲ್ಲಿ ಇದ್ದಾರೆ ಅನ್ನೋದನ್ನೆಲ್ಲ ಒಟ್ಟಾರೆಯಾಗಿ ಪರಿಗಣಿಸಿ ಗೆಲ್ಲುವ ಸಾಧ್ಯತೆನೂ ಬೇಕು ಪಕ್ಷ ನಿಷ್ಠೆಯೂ ಬೇಕು ನಮ್ಮ ಪಾರ್ಟಿಗೊಂದು ಸಿದ್ಧಾಂತ ಇದೆ ಆ ಸಿದ್ಧಾಂತ ಜಾತಿ ಅಲ್ಲ ನಮ್ಮ ಪಾರ್ಟಿಯ ಸಿದ್ಧಾಂತ ಅದು ರಾಷ್ಟ್ರವಾದ ಅದು ಹಿಂದುತ್ವ ನಮ್ಮ ಪಾರ್ಟಿಯ ಸಿದ್ಧಾಂತ ದೇವರು ವರ ಕೊಡಬೇಕಾದ್ರೆ ನೋಡಿ ಕೊಡ್ಬೇಕಂತ ಅಕಸ್ಮಾತ್ ಭಸ್ಮಾಸುರಂತರದವರಿಗೆ ವರ ಕೊಟ್ಬಿಟ್ರೆ ಆಮೇಲೆ ಅವನ್ ಕೈನ ಅವನ್ ತಲೆ ಮೇಲೆ ಇಡಿಸೋದಕ್ಕೆ ಬಹಳ ಕಷ್ಟ ಪಡಬೇಕಾಗತ್ತೆ ಹಂಗಾಗಬಾರದು ಅಂತಿದ್ರೆ ಟಿಕೆಟ್ ಕೊಡಬೇಕಾದ್ರೂ ಕೂಡ
ನೋಡಿಕೊಡ್ಬೇಕು, ಗೆಲ್ಲುವಂತವರಿಗೂ ನೋಡಿಕೊಡ್ಬೇಕು, ಪಾರ್ಟಿ ನಿಷ್ಠೆನೂ ನೋಡ್ಕೊಡ್ಬೇಕು. ಇದ್ರು ಈ ಊರು ಇಲ್ಲದೇ ಇದ್ರು ಮುಂದಿನ ಊರುವರೆಗೆ ಟಿಕೆಟ್ ಕೊಟ್ರೆ ಆಮೇಲೆ ಎಲ್ಲಿ ಹಿಡ್ಕೊಂಬರ್ಕೋಗೋಣ. ಅದನ್ನೆಲ್ಲ ಗಮನ ಇಟ್ಟು ಸರ್ವೆ ಮಾಡಿ ಪಾರ್ಟಿ ಕಮಿಟ್ಮೆಂಟ್ ಅನ್ನು ನೋಡ್ಕೊಂಡು ಟಿಕೆಟ್ ಕೊಡ್ತೀವಿ. ಯಾರಿಗೆ ಕೊಟ್ರು ಗೆಲ್ಲಿಸ್ತೀವಿ ಅಂದ್ರೆ ಕೈ ಎತ್ತಿರಿ. ನನ್ನ ಕೆಲಸ ಮುಗೀತು. ಈ ವಿಜಯ ಸಂಕಲ್ಪ ಯಾತ್ರೆಯ ಉದ್ದೇಶನೇ ಚುನಾವಣೆ ಗೆಲುವಿಗೆ ನಿಮ್ಮನ್ನ ತಯಾರು ಮಾಡೋದು. ನೀವು ತಯಾರಾಗಿ ಕುಂತೀರಿ. ನೀವು ತಯಾರಾಗಿ ಕುಂತಿರ್ಬೇಕಾದ್ರೆ ನನಗೇನು ಬಹಳ ಕೆಲಸ ಇಲ್ಲ. ಆದ್ರೆ ಔಪಚಾರಿಕವಾಗಿ ಕೆಲವು ಸಂಗತಿಗಳನ್ನು ನಿಮ್ಮ ನಡುವೆ ಹೇಳ್ಕೊಳಕ್ ಬಯಸ್ತೇನೆ. ಪತ್ರಕರ್ತರು ನನಗೆ ಪ್ರಶ್ನೆ ಮಾಡಲು ಯಾವ ಉದ್ದೇಶ ಇಟ್ಕೊಂಡು ಯಾವ ವಿಚಾರ ಇಟ್ಕೊಂಡು ಜನರ ಮುಂದೆ ಹೋಗ್ತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ ಲಕ್ಷ್ಮಣ್ ಸವದಿ ಅವರೇ, ನೀತಿ ನೇತಾ ನಿಯತ್ತು ಮೂರನ್ನ ಇಟ್ಕೊಂಡು ಹೋಗ್ತೀವಿ. ಮೂರು ಬಿಟ್ಟಲ್ಲ, ಮೂರು ಬಿಟ್ಟು ಹೋಗೋರು ಯಾರು ಅಂದ್ರೆ ಕಾಂಗ್ರೆಸ್ನವರು. ಮೂರು ಇಲ್ದೆ ಇರೋರು ಯಾರು ಅಂದ್ರೆ ಜೆಡಿಎಸ್ನವರು. ನಮ್ಮ ಹತ್ರ ನೀತಿನೂ ಇದೆ ಗದ್ದಿಗೌಡ್ರೆ, ನೀತಿನೂ ಇದೆ, ನೇತೃತ್ವನೂ ಇದೆ, ನಿಯತ್ತು ಇದೆ. ನೀತಿ ಯಾವುದು ಅಂತ ಕೇಳಿದ್ರೆ ಕುಟುಂಬ ಮೊದಲು ಅನ್ನೋದು ನಮ್ಮ ನೀತಿ ಅಲ್ಲ, ದೇಶ ಮೊದಲು ಅನ್ನೋದು ನಮ್ಮ ನೀತಿ. ನಾನು ಘೋಷಣೆ ಹಾಕಿಸ್ಬೇಕಾದ್ರೆ ಮೊದಲ ಘೋಷಣೆ ಏನ್ ಹಾಕಿಸ್ತೆ, ಏನ್ ಹಾಕಿಸ್ತೆ, ಭಾರತ್ ಮಾತಾ ಕಿ ಜೈ. ನೀವು ಕಾಂಗ್ರೆಸ್ನವರು ಸಭೆಯಲ್ಲಿ ಹೋಗಿ ಮಾಧ್ಯಮ ಮಿತ್ರರು ಕೇಳಿರ್ತೀರಿ, ನೀವು ಅಲ್ಲೇನ್ ಹೇಳ್ತಾರೆ, ಸೋನಿಯಾ ಗಾಂಧಿ ಕಿ, ನೀವು ಜೈ ಅನ್ಬೇಡ್ರಿ. ಸಿದ್ದರಾಮಯ್ಯರಿಗೆ ದೇಶ ಇಲ್ವೇ ಇಲ್ಲ, ಅವ್ರ ಡಿಕ್ಷನರಿ ಒಳಗೆ ದೇಶ ಇಲ್ಲ. ಅದಕ್ಕಾಗಿಯೇ ಅವ್ರ ಡಿಕ್ಷನರಿಯಲ್ಲೇ ದೇಶ ಇಲ್ಲದೆ ಇರೋದ್ರಿಂದ ರಾಹುಲ್ ಗಾಂಧಿ ಇಂಗ್ಲೆಂಡಿಗೆ ಹೋಗಿ ಭಾರತದಲ್ಲಿ ಡೆಮಾಕ್ರಸಿ ಅಪಾಯದಲ್ಲಿದೆ, ನೀವು ಬಂದು ಸಹಾಯ ಮಾಡಿ, ಯಾರನ್ನ ಕೇಳಿದ್ದು, 200 ವರ್ಷಗಳ ಕಾಲ ಈ ದೇಶವನ್ನು ಕೊಳ್ಳೆ ಹೊಡೆದ್ರಲ್ಲ, ಆ ಕೊಳ್ಳೆ ಹೊಡೆದ ಬ್ರಿಟಿಷರನ್ನ ಯಾವ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವದ ಹಂಗು ತೊರೆದು ಹೋರಾಟ ಮಾಡಿ ಅವ್ರನ್ನ ಓಡಿಸಿದ್ರು, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಗಾಂಧಿ ಸರ್ರೇಮನು ಇಟ್ಕೊಂಡು ನಮ್ದು ಸ್ವತಂತ್ರ ಹೋರಾಟದ ಕಾಂಗ್ರೆಸ್ ಪಾರ್ಟಿ ಅಂತ ಆಗಾಗ ಹೇಳ್ತಾ ಮೂರು ಬಿಟ್ಟು ಅಲ್ಲಿ ಹೋಗಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ನೀವು ಸಹಾಯ ಮಾಡಿ ಅಂತ ಕೇಳ್ತಾರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು ಹೇಳ್ರಿ? ಕಾಲಲ್ಲಿ ಇದ್ದದ್ದನ್ನು ತಗೊಂಡ್ ಬಡಿಬೇಕ ಮಾಡ್ಬೇಕು. ಅದಕ್ಕೆ ಅವರು ಮೂರು ಬಿಟ್ಟವರು ಅಂತ ಹೇಳಿದ್ದು. ಸುಮ್ ಸುಮ್ಮನೆ ಮೂರು ಬಿಟ್ಟವರು ಅಂತ ಹೇಳಿಲ್ಲ, ಸುಮ್ ಸುಮ್ಮನೆ ಮೂರು ಬಿಟ್ಟವರು ಅಂತ ಹೇಳಿಲ್ಲ. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ ಕಾಂಗ್ರೆಸ್ ಪಾರ್ಟಿ. ಆಗ ಪ್ರಜಾಪ್ರಭುತ್ವ ಅಪಾಯದಲ್ಲಿತ್ತು, ಸಂವಿಧಾನ ಅಪಾಯದಲ್ಲಿತ್ತು, ತನ್ನ ಪಕ್ಷದೊಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇಟ್ಕೊಳ್ಳದೆ ಇರತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಚಾಳಿಯನ್ನ ಉಳಿದೆಲ್ಲ ಪಕ್ಷಗಳು ಜೋಡಿಸ್ಕೊಂಡ್ಬಿಟ್ಟು ಬಿಜೆಪಿನ ಬಿಟ್ಟು, ಬಿಜೆಪಿ ಅವ್ರ ಚಾಳಿನ ಜೋಡಿಸ್ಕೊಳ್ಲಿಲ್ಲ. ನಮ್ಮ ಪಕ್ಷದ ಒಳಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಹೊರಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನರೇಂದ್ರ ಮೋದಿಯವರು ಸುಮ್ಮನೆ ಪ್ರಧಾನಮಂತ್ರಿ ಆಗಲಿಲ್ಲ, ಗುಜರಾತ್ನ ಮುಖ್ಯಮಂತ್ರಿಯಾಗಿ 4 ಬಾರಿ ಜನಾದೇಶವನ್ನ ಸ್ವೀಕರಿಸಿ ಜನರ ವಿಶ್ವಾಸದ ಮೂಲಕ ಮುಖ್ಯಮಂತ್ರಿಯಾಗಿ ಗುಜರಾತ್ ಮಾದರಿಯನ್ನ ದೇಶದ ಮುಂದಿಟ್ಟು ಆ ಮೂಲಕ ನಿಮ್ಮ ಆಶೀರ್ವಾದ ಪಡೆದು 2 ಬಾರಿ ಪ್ರಧಾನಮಂತ್ರಿ ಆದವರು. ಅಪ್ಪನ ಹೆಸರು ಹೇಳಿ, ಅವನ ಹೆಸರು ಹೇಳಿ, ತಾತನ ಹೆಸರು ಹೇಳಿ ಓಟ್ ಕೇಳಲಿಲ್ಲ ಅವರು. ತಾನು ಮಾಡಿದ ಕೆಲಸವನ್ನ ನಿಮ್ಮ ಮುಂದಿಟ್ಟು ಓಟ್ ಕೇಳಿದ್ರು. ಗೋವಿಂದ ಕಾರಜೋಳರು ಸುಮ್ ಸುಮ್ಮನೆ ಓಟ್ ಕೇಳಲಿಲ್ಲ, ತಾನು ಮಾಡಿದ ಕೆಲಸವನ್ನ ಮುಂದಿಟ್ಟು ಓಟ್ ಕೇಳಿದ್ರು. ನಮ್ಮ ನೇತಾರರು ಜಗತ್ತು ಮೆಚ್ಚುವಂತ ನೇತಾರರು, ಸುಮ್ಮನೆ ಹೊಗಳ್ತಾರೇನ್ರಿ? ಇಸ್ರೇಲ್ನ ಪ್ರಧಾನಿ ಸುಮ್ಮನೆ ಹೊಗಳಿದ್ರು, ಆಸ್ಟ್ರೇಲಿಯಾದ ಪ್ರಧಾನಿ
ಪ್ರಧಾನಿ, ಸುಮ್ಮನೆ ಹೊಗಳಿದ್ರ ಇಂಗ್ಲೆಂಡಿನ ಪ್ರಧಾನಿ, ಯೋಗ್ಯತೆ ಇರೋ ಕಾರಣಕ್ಕೆ ಹೊಗಳಿದ್ರು. ಬರೀ ಯೋಗದ ಮೂಲಕ ಆದವರಲ್ಲ, ಯೋಗ್ಯತೆಯ ಮೂಲಕ ಪ್ರಧಾನಮಂತ್ರಿ ಆದವರು ನಮ್ಮ ನೇತಾರರು. ಯಡಿಯೂರಪ್ಪನವರು ನಮ್ಮ ನೇತಾರರು. ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ರೈತ ಪರ ಚಳವಳಿ ಮಾಡಿ ಜನನಾಯಕರಾಗಿ ಬೆಳೆದು ವಿಧಾನಸಭೆಯಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ಗುಡುಗು ನಡುಗುವುದು ಅಂತ ಹೇಳಿ ಬಿರುದು ಪಡ್ಕೊಂಡು ಜನನಾಯಕರಾದವರು. ಪಕ್ಷದಿಂದ ಪಕ್ಷ ಕಾರಿ ಎಲ್ಲಿ ಲಾಭ ಸಿಗುತ್ತೆ ಅಂತ ನೋಡಿಕೊಂಡು ಅಧಿಕಾರ ಗಿಡಿಸ್ಕೊಂಡವರು ಅಲ್ಲ, ಜನಪರ ಹೋರಾಟವನ್ನು ಕಟ್ಟಿ ಜನನಾಯಕರಾಗಿ ಬೆಳೆದವರು ನಮ್ಮ ನಾಯಕ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಾವು ಮಾಡಿರುವ ಅಭಿವೃದ್ಧಿ ಕಾರ್ಯವನ್ನು ಜನರ ಮುಂದಿಟ್ಟು ಓಟ್ ಕೇಳೋದಕ್ಕೋಸ್ಕರ ಈ ವಿಜಯ ಸಂಕಲ್ಪ ಯಾತ್ರೆಯ ಮೂಲಕ ನಾವು ಬಂದಿದ್ದೇವೆ. ಇಡೀ ದೇಶದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಕೇಂದ್ರ ಜೊತೆಗೆ ರಾಜ್ಯ ಸರ್ಕಾರವು ಹಣ ಕೊಡ್ತಿರುವ ಏಕೈಕ ರಾಜ್ಯ ಕರ್ನಾಟಕ. 10,000 ರೂಪಾಯಿ ನಾವು ಕೊಡ್ತಾ ಇದೀವಿ, ಕೇಂದ್ರ 6,000, ರಾಜ್ಯ 4,000. ಹಾಲಿಗೆ 1 ಲೀಟರ್ ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತಿರ್ತಕ್ಕಂತ ಏಕೈಕ ರಾಜ್ಯ ಕರ್ನಾಟಕ. ಸುಮ್ಮನೆ ಕೇಳಕ್ ಬಂದಿಲ್ಲ ಓಟ್ನ. ರೈತ ವಿದ್ಯಾನಿಧಿ ಹೆಸರಿನಲ್ಲಿ ರೈತರು, ನೇಕಾರರು, ಮೀನುಗಾರರು ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿರ್ತಕ್ಕಂತ ಏಕೈಕ ರಾಜ್ಯ ಕರ್ನಾಟಕ. ಅಷ್ಟು ಮಾತ್ರ ಅಲ್ಲ, ರೈತರಿಗೆ 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತಿರ್ತಕ್ಕಂತ ಏಕೈಕ ರಾಜ್ಯ ಕರ್ನಾಟಕ. ನಮ್ಮ ನಿಯತ್ತು ದೇಶಕ್ಕೆ, ನಮ್ಮ ನಿಯತ್ತು ದೇಶದ ಬಡವರಿಗೆ. ಒಂದ್ ಕಾಲದಲ್ಲಿ ಒಬ್ರು ಪ್ರಧಾನಮಂತ್ರಿ ಹೇಳಿದ್ರು, ಈ ದೇಶದ ಸಂಪತ್ತಿನ ಮೊದಲ ಹಕ್ಕು ಈ ದೇಶದಲ್ಲಿ ಇರುವಂತ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿ ಹೇಳಿದ್ರು, ಈ ದೇಶದಲ್ಲಿ ಇರುವಂತ ಸಂಪತ್ತಿನ ಮೊದಲ ವಾರಸದಾರರು ದೇಶದ ಬಡವರು ಅಂತ ಹೇಳಿ. ಬಡವರಿಗೆ ಪಾಲು, ಮಹಿಳೆಯರಿಗೆ ಪಾಲು, ಆ ರೀತಿ ಕಾರ್ಯ ಮಾಡಿ ಆ ಕಾರ್ಯದ ಆಧಾರದಲ್ಲಿ ಓಟ್ ಕೇಳಲಿಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಇದ್ದಾಗೇನು ಕಿಸಿಲಿಲ್ಲ, ಇದ್ದಾಗೇನು ಕಿಸಿಲಿಲ್ಲ. ಒಬ್ರು ಹೇಳೋರು ಮಾಜಿ ಮುಖ್ಯಮಂತ್ರಿಗಳು, ಅನ್ನ ಭಾಗ್ಯ ನಾನು ಕೊಟ್ಟು ನಾನು ಕೊಟ್ಟು ನಾನು ಕೊಟ್ಟು. ಎದೆ ಪಡ್ಕೊಳ್ಳೋದು ನೋಡಿದ್ರೆ ಮನೆಯಾಗೇನೋ ತೊಂದರೆ ಆಗಿರ್ಬೇಕು ಅಂತ ಅನ್ಕೋಬೇಕು, ಹಂಗೆ ಎದೆ ಪಡ್ಕೊಳ್ಳೋದು. ಆದ್ರೆ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ 32 ರೂಪಾಯಿ ಖರೀದಿ ಮಾಡಿ 3 ರೂಪಾಯಿ ಕೊಡ್ತಿತ್ತು, ಕೇಂದ್ರ ಸರ್ಕಾರದ 29 ರೂಪಾಯಿ ಅಂದ್ರೆ ಮೋದಿ ಅವ್ರದ್ದು 29 ರೂಪಾಯಿ, 3 ರೂಪಾಯಿ ಡ್ಯಾಶ್ ಡ್ಯಾಶ್ ಡ್ಯಾಶ್, 3 ದೊಡ್ಡದ 29 ದೊಡ್ಡದ. 29 ಅವ್ರು ಕೊಟ್ಟವ್ರು ನಾನ್ ಕೊಟ್ಟೆ ನಾನು ಕೊಟ್ಟೆ ಅಂತ ಬಡ್ಕೊಂಡೇ ಇಲ್ಲ, ಇವ್ರು ಮಾತ್ರ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಬಡ್ಕೊಳ್ಳೋರು. ಆ ಬಡ್ಕೊಳ್ಳೋದು ನೋಡಿ ಈ ಮನುಷ್ಯನೇ ಕೊಟ್ಟಿರ್ಬೇಕೇನಪ್ಪ, ಮನೆಯಿಂದಲೇ ಕೊಟ್ಟಿರ್ಬೇಕೇನಪ್ಪ ಅಂತ. ಮನೆಯಿಂದ ಕೊಟ್ಟಿದ್ದಲ್ಲ, ತಗೊಂಡೋಗಿದ್ದು ಮನೆಗೆ. ರೀಡ್ಯೂ ಹೆಸರಿನಲ್ಲಿ 8,000 ಕೋಟಿ ರೂಪಾಯಿ ಲೂಟಿ. ನನ್ನ ಆರೋಪ ಅಲ್ಲ, ಅವರೇ ನೇಮಕ ಮಾಡಿದ ಕೆಂಪಣ್ಣ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ. ರೀಡ್ಯೂ ಹೆಸರಿನಲ್ಲಿ ಅರ್ಕಾವತಿ ಲೇಔಟ್ನಲ್ಲಿ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಬರೋಬರಿ 8,000 ಕೋಟಿ ನಷ್ಟ ಆಗಿದೆ. ಕತ್ತವ್ರು ಯಾರು ಸಿದ್ದರಾಮಯ್ಯನವರೇ? ಇದ್ದವ್ರು 3 ಜನ ನೀವು, ಕತ್ತವ್ರು ಯಾರು? ನಾವಿರ್ಲಿಲ್ಲ ಅರ್ಕಾವತಿ ಹಗರಣ ಆಗ್ಬೇಕಾದ್ರೆ ನಾವಿರ್ಲಿಲ್ಲ ಬಿಜೆಪಿಯವರು, ನೀವೇ ಇದ್ದಿದ್ದು ಮುಖ್ಯಮಂತ್ರಿಯಾಗಿ. ನಿಮ್ಮ ಆಪ್ತ ಜಾರ್ಜ್, ನಿಮ್ಮ ಆಪ್ತ ಮಹದೇವಪ್ಪ, ನೀವೇ 3 ಜನ ಕುತ್ಕೊಂಡು ಸೆಟ್ಲ್ಮೆಂಟ್ ಮಾಡ್ತಿದ್ದವರು. ಇದ್ದವ್ರು 3 ಜನ, ಕದ್ದವ್ರು ಯಾರು? ಸಿದ್ದರಾಮಯ್ಯನವರೇ? ಒಬ್ಬರ ನೀತಿ ಅವರ ವ್ಯಕ್ತಿತ್ವನ ಹೇಳುತ್ತೆ, ಒಂದು ಪಾರ್ಟಿಯ ನೀತಿ ಆ ಪಾರ್ಟಿಯ ವ್ಯಕ್ತಿತ್ವನ ಹೇಳುತ್ತೆ. ನೋಡಿ ನಮ್ಮ ಮೋದಿಯವರು ಅವರೊಂದು ಘೋಷಣೆ ಕೊಟ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಒಂದು ಘೋಷಣೆ ಕೊಟ್ರು. ಅವ್ರು ಯಾವುದೇ ಯೋಜನೆ ಜಾತಿ ಮೇಲೆ ತಾರತಮ್ಯ ಮಾಡಲಿಲ್ಲ,
ಜನ್ಧನ್ ಕೊಟ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಶೌಚಾಲಯ ಇಲ್ದಿರೋ ಮನೆಗೆ ಶೌಚಾಲಯ ಕೊಟ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕೊಟ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಜನ್ಧನ್ ಖಾತೆ ದುಡ್ಡು ಹಾಕಿದ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಉಜ್ವಲ ಯೋಜನೆ ಗ್ಯಾಸ್ ಕೊಟ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಕರೆಂಟ್ ಕೊಟ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ಉಚಿತವಾಗಿ ದೇಶದ ಉದ್ದಗಲಕ್ಕೆ 84 ಕೋಟಿ ಜನರಿಗೆ ರೇಷನ್ ಕೊಟ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಆಯುಷ್ಮಾನ್ ಭಾರತ್ ಯೋಜನೆ ಅಡಿನಲ್ಲಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ಚಿಕಿತ್ಸೆ ಪಡೆಯುವಂತ ವ್ಯವಸ್ಥೆ ಕಲ್ಪಿಸಿದ್ರು, ನಿನ್ ಜಾತಿ ಯಾವ್ದು ಅಂತ ಕೇಳಿಲ್ಲ. ಕೇಳಿದ್ರ ಜಾತಿನ, ನಿನ್ ಜಾತಿ ಯಾವ್ದು ಅಂತ ಕೇಳಲಿಲ್ಲ. ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ರು ಕೈ ಎತ್ತಿ. ಈ ವೇದಿಕೆ ಮೇಲೆ ಇದ್ದ ರಕ್ಷಣೆ ಇಲ್ವಾ? ಎಲ್ಲರೂ ಹಾಕ್ಸ್ಕೊಂಡಿದ್ದೀನಿ. 1 ರೂಪಾಯಿ ಪಗಾರ, 1 ರೂಪಾಯಿ ತುಟ್ಟ ತಗೊಂಡಿಲ್ಲ. ತಗೊಂಡ್ರ ಅಮೇರಿಕಾದಲ್ಲಿ 1 ಇಂಜೆಕ್ಷನ್ಗೆ 7,000, 2 ಆಗಿ 3 ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. 1 ರೂಪಾಯಿ ದುಡ್ಡಿಲ್ಲ. 138 ಕೋಟಿ ಜನರಿಗೆ ಉಚಿತವಾಗಿ ಇಂಜೆಕ್ಷನ್ ಕೊಟ್ಟರು. ನಿನ್ ಜಾತಿ ಯಾವ್ದು ಅಂತ ಕೇಳಿ ಅಂತ ಮೋದಿನ ಕೋಮುವಾದಿ 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 ಅಂತ ಯಾರು ಹೇಳೋದು? ಅದೇ ಸಿದ್ದರಾಮಯ್ಯನವರು. ತಾಯಿ ತಪ್ಪು ತಿಳ್ಕೋಬೇಡಿ, ಇಲ್ಲಿ ನಮ್ಮ ತಾಯಿಯಂದ್ರು ಸಾಬರಮಣಿಯವರು ಬಂದವರೇ. ಅವರೊಂದು ಯೋಜನೆ ತಂದಿದ್ರು, ಶಾದಿ ಭಾಗ್ಯ ಅಂತ ಯೋಜನೆ. ಬಡವರ ಮನೆಯ ಎಲ್ಲಾ ಜಾತಿಯ ಮಕ್ಕಳಿಗೂ ಮದುವೆಗೆ ಸಹಾಯ ಮಾಡುವ ಯೋಜನೆ ಅದಾಗಿರ್ಲಿಲ್ಲ. 1 ಕೋಮಿನ ಕೆಲವರ ಮೂಗಿಗೆ ತುಪ್ಪ ಸವರುವ ಯೋಜನೆ ಆಗಿತ್ತು. ತುಪ್ಪ ಸವರುವ ಯೋಜನೆ ಆಗಿತ್ತು. ಆ ಯೋಜನೆ ತಂದಿತ್ತು, ಅದು ಕೋಮುವಾದ. ಎಲ್ರಿಗೂ ಕೊಡೋದು ಕೋಮುವಾದ ಅಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣು ಸುಣ್ಣದ ನೀತಿಯನ್ನು ಅನುಸರಿಸಿದ್ದು ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರು, ಅದು ಕೋಮುವಾದ. ಕೊಡಗಿನ ಜನ ಹೇಳಿದ್ರು, ನಮ್ಮ ನಾಯಿಗೆ ನಮ್ಮ ಮನೆಯಲ್ಲಿ ಟಿಪ್ಪು ಅಂತ ಹೆಸರಿಡ್ತೀವಿ. ನಿಯತ್ತಿನ ಕಾರಣಕ್ಕಲ್ಲ, ನಿಯತ್ತಿನ ಕಾರಣಕ್ಕಲ್ಲ. ಟಿಪ್ಪುಗೆ ಯಾವ ನಿಯತ್ತು ಇರಲಿಲ್ಲ. ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನು ಹೇರಿದವನು ಟಿಪ್ಪು. ಅವನ ಜಯಂತಿ ಮಾಡಬೇಡಿ ಅಂತ ಹೇಳಿದ್ರು. ಹೋರಾಟ ಮಾಡಿದ್ರು, ಮೊಡೇ ಮಾಡ್ತೀನಿ ಅಂತ ಮಾಡಿದ್ರು. ಪರಿಣಾಮ ಕೋಮು ಗಲಭೆ, ಪರಿಣಾಮ 28 ಜನರ ಹತ್ಯೆ, ಪರಿಣಾಮ ಅಮಾಯಕ ಕುಟ್ಟಪ್ಪನ ಹತ್ಯೆ. ಅದಕ್ಕೆ ನಾನು ಹೇಳಿದೆ, ನೀವು ಸಿದ್ದರಾಮಯ್ಯ ಆಗಕ್ಕೆ ಲಾಯಕ್ಕಲ್ಲ. ನೀವೇನಿದ್ರು ಏನಿದ್ರು ಜೋರ ಹೇಳ್ರಿ, ಜೋರ ಹೇಳ್ರಿ, ಇನ್ನೊಂದ್ ಸ್ವಲ್ಪ ಜೋರಾಗಿ. ಮಾಧ್ಯಮ ಮಿತ್ರರೇ, ನಾನು ಹೇಳಿಲ್ಲ, ಜನ ಹೇಳಿದ್ದೆ. ಇದು ನನ್ನ ಮಾತಲ್ಲ, ನಿಮ್ಮ ನೀತಿಯ ಕಾರಣಕ್ಕೆ ಹೇಳಿದ್ದು. ನಿಮ್ಮ ನೀತಿಯ ಕಾರಣಕ್ಕೆ ಹೇಳಿದ್ದು. ಕಾಂಗ್ರೆಸ್ನವ್ರ ನಿಯತ್ತು ಕೇವಲ ವೋಟ್ ತಗೊಳಕ್ಕೆ, ಸುಳ್ಳು ಹೇಳಿ ವೋಟ್ ತಗೊಳಕ್ಕೆ. ಈಗೊಂದು ಗ್ಯಾರಂಟಿ ಕಾರ್ಡ್ ಅಂತ ಅವ್ರದೇ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ರಾಜಸ್ಥಾನ. ಅಲ್ಲಿ ದೇಶದಲ್ಲಿ ಎಲ್ಲಾ ಕಡೆಗಿಂತ ಪೆಟ್ರೋಲ್ ರೇಟ್ ಜಾಸ್ತಿ. ಹಿಮಾಚಲ್ ಪ್ರದೇಶದಲ್ಲಿ ಮೊನ್ನೆ ಅಧಿಕಾರಕ್ಕೆ ಬಂದ್ರು, 1% ವೋಟ್ ಜಾಸ್ತಿ ತಗೊಂಡು. ಅಲ್ಲಿ ಬಂದ ತಕ್ಷಣ ಮಾಡಿದ ಘನಕಾರ್ಯ, ಧನಂದಾರಿ ಕಾರ್ಯ ಏನ್ ಗೊತ್ತಾ? 4 ರೂಪಾಯಿ ಪೆಟ್ರೋಲ್ಗೆ, 4 ರೂಪಾಯಿ ಡೀಸೆಲ್ಗೆ ಏಕದಮ್ ರೇಟ್ ಜಾಸ್ತಿ ಮಾಡಿದ್ದು. ಈಗ ಗ್ಯಾರಂಟಿ ಕಾರ್ಡ್ ಅಂತೆ. ಏನೋ ಗ್ಯಾರಂಟಿ, 200 ಯೂನಿಟ್ ಕರೆಂಟ್ ಫ್ರೀ. ಈ ಮನುಷ್ಯ ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ರು. ಆ ಪವರ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬ ಸಾಯಿ ಗಿರಿಧರ್ ರೈ, ಹೆಸರು ಹೇಳ್ತಾ ಇದ್ದೀನಿ, ಪುತ್ತೂರು ಸುಳ್ಯದಿಂದ ಒಂದು ಫೋನ್ ಮಾಡಿದ್ರು. ಎಂತ ಮಾರ್ರೆ, ಪವರ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್? ಹೌದು, ನಾನು ಡಿ ಕೆ ಶಿವಕುಮಾರ್, ನಾನು ಗಿರಿಧರ್ ರೈ ಮಾತಾಡೋದು. ಎಂತ ಸಾವು ಮಾರ್ರೆ, ಇದೆ 3 ದಿನ ಆಯ್ತು ಕರೆಂಟ್ ಹೋಗಿ, ನಮ್ಮ ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕೂ ಕರೆಂಟ್ ಇಲ್ಲ, ಇದು ಎಂತ ಹಾಳು ಸರ್ಕಾರ ಅಂತ ಹೇಳಿದ್ರು. ಅವರು 3 ದಿನದಿಂದ ಕರೆಂಟ್ ಇಲ್ಲ ಅಂತ ಕೇಳಿದ್ರು. ಯಾವ ಕಾಲದಲ್ಲಿ? ಕಾಂಗ್ರೆಸ್ ಆಡಳಿತ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್. ಕರೆಂಟ್ ಕೊಡ್ತೀನಿ ಅಂತ ಕರೆಂಟ್ ಕೊಡಲಿಲ್ಲ. ರಾತ್ರೋ ರಾತ್ರಿ ಪೊಲೀಸರು ಕಳಿಸಿ ಎತ್ತಾಕೊಂಡೋಗಿ
ಕರೆಂಟ್ ಶಾಕ್ ಕೊಟ್ಟಿದ್ದು. ನಿಮಗೀಗ ಮೋಸ ಮಾಡ್ಲಿಕ್ಕೆ ಗ್ಯಾರಂಟಿ ಕಾರ್ಡ್, ಆಮೇಲೆ ಪವರ್ ಕಟ್ ಪವರ್ ಕಟ್ ಪವರ್ ಕಟ್ ಫ್ರೀ ಕರೆಂಟ್. 24 ಗಂಟೆ ಕರೆಂಟ್ ಇಲ್ಲ, ಫ್ರೀ ಕರೆಂಟ್. ಕರೆಂಟ್ ಇಲ್ದೈತೆ ಫ್ರೀ ಏನೋ ಬಿದ್ದಿ ಕೊಟ್ರೇನು ಕಾಸ್ ತಗೊಂಡ್ರೇನು, ಕರೆಂಟ್ ಇಲ್ಲ. ಇದು ಕಾಂಗ್ರೆಸ್ ನಾಣ್ಯ ಬರ. ಇನ್ನೊಂದು ಹೇಳಿದರೆ 2,000 ರೂಪಾಯಿ ಕೊಡ್ತಾರಂತ. ಈಗ ನಾವು ಗ್ರೇಣಿ ಏನದು ಕರ್ದೊಡ್ರೆ ಗ್ರೇಣಿ ರೈಣಿ ಲಕ್ಷ್ಮಿ ಯೋಜನೆ ತಂದಿದ್ದೀವಿ. ಕೂಲಿ ಕಾರ್ಮಿಕರು ಬಿಪಿಎಲ್ ಕಾರ್ಡ್ ಇರೋ ಖಾತೆಗೆ ಏಪ್ರಿಲ್ ತಿಂಗಳಿಂದಲೇ ದುಡ್ಡು ಬರುತ್ತೆ 1,000 ರೂಪಾಯಿ. ನಾವು ಕೊಟ್ಟು ತೋರಿಸ್ತೀವಿ. ಮೋದಿಯವರು ಹೇಳಲಿಲ್ಲ, ಕೊಟ್ಟು ತೋರಿಸಿದ್ರು. ಇವರಿದ್ದಾಗ ಇದಕ್ಕೆ ಬೇಕಾದ್ರೆ ಹೌದು ಹೌದು ಹುಲಿಯ ಅಂತ ರಾಜ ಹುಲಿ ಹೇಳ್ಬೋದು. ನೀವು ಕೊಟ್ಟು ತೋರಿಸಿದ್ರು. ಇವ್ರು ಇದ್ದ ಕಿಸಿಲಿಲ್ಲ, ಈಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನ ಎಕ್ಸ್ಪೈರ್ ಡೇಟ್ ಮುಗಿದಿದೆ, ಅದಕ್ಕಿನ್ನೂ ಡೇಟ್ ಇಲ್ಲ. ಇನ್ನೇನಿದ್ರು ಗೂಟ ಕಿತ್ಕೊಂಡು ಹೋಗೋದು ಮಾತ್ರ ಬಾಕಿ ಇರೋದು. ನೀವು ಈ ಸರಿ ಕಮಲಕ್ಕೆ ಓಟ್ ಹಾಕ್ರಿ, ಅವ್ರಿಗೆ ಕೂಟ ಹೊಡೆದಂಗಾಗುತ್ತೆ, ಕೂಟ ಕಿತ್ಕೊಂಡು ಓಡ್ತಾರೆ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ, ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ. ವಾರಂಟಿ ಮುಗಿದಿರುವಂತ ಗ್ಯಾರಂಟಿ ಕಾರ್ಡ್ ನಂಬೇಡಿ. ನಂಬೇಕಾಗಿರೋದು ಬಿಜೆಪಿನ, ನಂಬೇಕಾಗಿರೋದು ಮೋದಿಯವ್ರನ್ನ, ನಂಬೇಕಾಗಿರೋದು ಯಡಿಯೂರಪ್ಪನವ್ರನ್ನ, ನಂಬೇಕಾಗಿರೋದು ಬಸವರಾಜ ಬೊಮ್ಮಾಯಿಯವ್ರನ್ನ, ನಂಬೇಕಾಗಿರೋದು ಇಲ್ಲಿರುವಂತ ಬಿಜೆಪಿ ನಾಯಕರನ್ನ ನಂಬಿ, ಜಮಖಂಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿಗೆ ಮತ ಕೊಡಿ ಅಂತ ವಿನಂತಿ ಮಾಡಿಕೊಂಡು. ನಿಮ್ಮನ್ನು ನೋಡಿದ ಮೇಲೆ ಚಾರ್ಜ್ ಜಾಸ್ತಿ ಆಗ್ತಾ ಇದೆ, ಆದ್ರೆ 8 ದಿನದಿಂದ ಸೌಂಡ್ ಬಾಕ್ಸ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ ಸರಿಯಾಗಿತ್ತು ಸೌದಿಯವರು. ಆ ಕುಮಾರಣ್ಣನ ಮನೆ ತಂಟಿಗೆ ಹೋಗಬಾರ್ದಿತ್ತು. ನಾನು ಹೇಳಿದೆ ಅವ್ರ ಮನೇಲಿ ಕಾರ್ಯಕರ್ತರು ಒಂದು ಮನೇಲಿ ಹುಟ್ಟಿದವ್ ಮಾತ್ರ, ಉಳಿದವೆಲ್ಲ ಕಾರ್ಯಕರ್ತರ ಲೆಕ್ಕಕ್ಕಿಲ್ಲ. ಅವ್ ಏನಿದ್ರು ಜಯನಕ್ಕೆ ಟಿಕೆಟ್ ಏನಿದ್ರು ದೊಡ್ಡವ್ರಿಗೆ ಸಣ್ಣವ್ರಿಗೆ ಮರಿಗೌಡ್ರಿಗೆ ಮರಿಗೌಡ್ರಿಗೆ ಗೆಲ್ಲೋ ಕಡೆ ಸೋಲ ಕಡೆಗೆ ಬಲಿಕ ಬಕ್ರ ಯಾವ್ದು ಬೇಕಾದ್ರೆ ಆಗ್ಬೋದು. ಬಲಿಕ ಬಕ್ರ ಆತರ ಇರೋದು. ಅದನ್ನ ಹೇಳಿದ್ದೆ ಅವತ್ತಿಂದ ಯಾಕೋ ಸೌಂಡ್ ಬಾಕ್ಸ್ ಸ್ವಲ್ಪ ವೀಕ್ ಆಗಿದೆ, ಆದರೂ ರೆಡಿ ಮಾಡ್ಕೊಂಡು ಬರ್ತೀನಿ. ಯಾಕೆಂದ್ರೆ ಅವ್ರದ್ದೇನು ನಮ್ಮ ಹತ್ರ ನಾಟಂಗಿಲ್ಲ. ನಮಗೆ ನಮ್ಮ ಹತ್ರ ಇರೋ ದೇವರುಗಳೆಲ್ಲ ಗಟ್ಟಿ ದೇವರುಗಳಿದ್ದಾವೆ. ಹಾಗಾಗಿ ನೀವೆಲ್ಲರೂ ಇದ್ರಿ, ರೆಡಿ ಮಾಡಿ ಬರ್ತೀನಿ. ಒಂದ್ಸರಿ ಜೋರಾಗಿ ಕೈ ಎತ್ತಿ ಹೇಳಿ, ಬಿಜೆಪಿ ಗೆಲ್ಲಿಸ್ತಿರ್ತಾರೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.